ಓಕೆ, ಗುಡ್ ಆಫ್ಟರ್ನೂನ್. ಸೊ ಈಗಾಗಲೇ ನಾವು ಏನು ಮಾಡಿದ್ದೀವಿ, ಉಷ್ಣ ಅನ್ನುವಂತಹ ಪಾಠವನ್ನು ಹೇಳ್ತಾ ಇದೀವಲ್ವಾ. ಉಷ್ಣದ ಬಗ್ಗೆ ನೋಡ್ತಾ ಇರ್ತಾನೆ. ಉಷ್ಣ ಅನ್ನುವಂತಹ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಹೌದು. ಸೊ ಈ ಉಷ್ಣ ಅನ್ನುವಂಥದ್ದು ಏನಂತ ಹೇಳಿತ್ತು, ಉಷ್ಣವನ್ನು ಅಳತೆ ಮಾಡುವಂಥದ್ದು ತಾಪ ಅಂತ ಹೇಳಿತ್ತು. ಸೊ ಉಷ್ಣ ಒಂದು ವಸ್ತುವಿನ ಬಿಸಿ ಅಥವಾ ಬೆಚ್ಚನೆಯ ಅನುಭವವನ್ನು ನೀಡ್ತಾ ಇರುವಂತಹದ್ದು. ಹೌದು. ಸೊ ಇದನ್ನ ಏನ್ಮಾರೆ ಜೂಲ್ಸ್ ಅನ್ನುವಂತಹ ಏಕಮಾನದಿಂದ ಅಳಿತಾರೆ. ಈ ಉಷ್ಣವನ್ನು ಅಳೆಯುವಂಥದ್ದು ಯಾವುದು, ತಾಪ. ಈ ತಾಪ ಏನಪ್ಪ ಅಂದ್ರೆ ಇದನ್ನ ನಾವೇನು ಒಂದು ಸಾಧನದಿಂದ ಏನಪ್ಪ ಅಂದ್ರೆ ಅಳಿತೀವಿ, ಅದು ತಾಪಮಾಪಕ ಅಂತ ಹೇಳಿ. ಸೊ ತಾಪವನ್ನು ಅಳೆಯೋದಕ್ಕೆ ಏನಪ್ಪ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ತಾಪಮಾಪಕಗಳಿದ್ದಾವೆ. ಅಂದ್ರೆ ನಾವು ವಸ್ತುವಿಂದ ಅಳಿಬಹುದು, ಮನುಷ್ಯರದಾಗ್ಬೋದು, ಜಾನುವಾರುಗಳದ್ದಾಗಿರ್ಬೋದು ಅಥವಾ ವಾತಾವರಣದ್ದಾಗಿರ್ಬೋದು. ಈ ಎಲ್ಲಾ ತಾಪಮಾನಗಳನ್ನು ಅಳೆಯೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಾಪಮಾಪಕಗಳು ಇದ್ದಾವ ಅಂತ ಹೇಳಿ ನಾವು ಈಗಾಗಲೇ ಕಲ್ತಿದ್ದೀವಿ. ಹೌದು. ಅದಷ್ಟೇ ಅಲ್ಲದೆ ವೈದ್ಯಕೀಯ ತಾಪಮಾಪಕ, ಪ್ರಯೋಗಶಾಲಾ ತಾಪಮಾಪಕಗಳನ್ನ ಸೊ ಮೊನ್ನೆ ದಿನ ನಾನು ನಿಮಗೆ ತೋರಿಸಿದ್ದೆ, ನೆನಪಿದೆಯಾ? ಸೊ ಅವುಗಳೇನು, ಅವುಗಳಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಾಸ ಇತ್ತು ಪ್ರಯೋಗಶಾಲಾಕ್ಕೂ ಮುಂದೆ ವೈದ್ಯಕೀಯ ತಾಪಮಾಪಕಕ್ಕೂ ಏನು ವ್ಯತ್ಯಾಸ ಇತ್ತು ಅನ್ನೋದನ್ನ ಏನಪ್ಪ ಅಂದ್ರೆ ನಾವು ನೋಡಿದ್ದೀವಿ. ಹೌದು. ಅವೆರಡರ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆಯೂ ಕೂಡ ನಾವೇನ್ ಮಾಡಿದ್ದೀವಿ, ಅಧ್ಯಯನವನ್ನ ಮಾಡಿದ್ದೀವಿ. ಹೌದು ತಾನೆ. ಸೊ ಈಗ ಏನಪ್ಪ ಅಂದ್ರೆ ನಿನ್ನೆ ದಿನ ಏನ್ ಮಾಡ್ತಾ ಇದೀವಿ, ಉಷ್ಣದ ವರ್ಗಾವಣೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದೀವಿ. ಹೌದು. ಉಷ್ಣದ ವರ್ಗಾವಣೆಯ ಬಗ್ಗೆ. ಹೌದು ತಾನೆ. ಸೊ ಉಷ್ಣದ ವರ್ಗಾವಣೆ ಏನಪ್ಪ ಅಂದ್ರೆ ಮೂರು ವಿಧಗಳಲ್ಲಿ ಆಗ್ತೈತಿ ಅಂತ ಹೇಳಿತ್ತು. ಯಾವ್ಯಾವು? ವಾಹಕಗಳ ಬಗ್ಗೆ ಬಂದಿತ್ತು ನಿಮಗೆ. ಹೌದು. ಸೊ ವಾಹಕ ಅಂತಂದಲ್ಲಿ
ಹೋಗುವಂತೆ ಪ್ರಸಾರವಾಗುವಂತೆ ಮಾಡ್ತಾವ, ಮಾಡೋದಕ್ಕೆ ಬಿಡ್ತಾವ, ಅಂತವುಗಳಿಗೆ ಏನಪ್ಪಾ ವಾಹಕಗಳು ಅಂತ ಹೇಳಿ ಕರೆದಿದ್ದೀವಿ. ಸೊ ಹಾಗಾದ್ರೆ ವಿದ್ಯುತ್ ವಾಹಕಗಳಿಗೆ ಉದಾಹರಣೆಗಳು ನೆನಪಿದ್ದಾವ? ಯಾವ್ದೇ ಹೇಳ್ಬೋದು ನಮ್ಮ ಕಬ್ಬಿನ
ಕೇವಲ ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ. ಸೊ ಹಾಗಾದ್ರೆ ಯಾಕಂದ್ರೆ ಈ ನೀರು ಅನ್ನೋದೇನು ಉಷ್ಣತೆ ಸಮೀಪ ಇಟ್ಟಂದ್ರ ಹಾಗೆ ಇಟ್ಟರೆ ಏನಾಗುತ್ತೆ, ಉಷ್ಣವಾಗಿ ಆರಿಸಿಬಿಡುವಂತಹದ್ದು. ಹೌದು, ಅಧಿಕ ಗಾಳಿ ಬಂದ್ರೂ ಕೂಡ ಏನು ಆರಿ ಬಿಡ್ತೈತಿ ಒಲಿ, ಸೊ ಉಷ್ಣವಾಗಿರ್ತೈತಿ. ಹಾಗಾಗಿ ನೀರು ಮತ್ತು ಉಷ್ಣ ಇವೆರಡು ಗಾಳಿ ಅಲ್ಪ ಉಷ್ಣ ವಾಹಕಗಳು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇವು ಹೇಗೆ ಏನಪ್ಪ ಅಂದ್ರ ತಮ್ಮ ಮೂಲಕ ಉಷ್ಣವನ್ನ ವರ್ಗಾವಣೆ ಮಾಡ್ತಾವು, ಯಾವ ರೀತಿಯಾಗಿ ಮಾಡ್ತಾವು ಅನ್ನೋದನ್ನ ಏನಪ್ಪ ಅಂದ್ರೆ ಚಟುವಟಿಕೆಯ ಮೂಲಕ ನೋಡೋಣ. ಸೊ ಈ ಚಟುವಟಿಕೆಯಲ್ಲಿ ಏನೇನು ಬೇಕು ನಮಗ ಬೇಕಾಗುವಂತಹ ಸಾಮಗ್ರಿಗಳು ಅಂದಾಗ ಒಂದು ಏನು ಚಪ್ಪಟೆ ತಳದ ಪ್ಲಾಸ್ಕ್ ಅಂತ ಹೇಳಿ, ಸೊ ಗಾಜಿನ ಇರಬೇಕು ಇದು. ಸೊ ಈ ರೀತಿಯಾದಂತಹ ಗಾಜಿನ ಚಪ್ಪಟೆ ತಳದ ಪ್ಲಾಸ್ಕ್ ಅನ್ನ ನಾವು ತಗೋಬೇಕು. ಇದನ್ನ ಏನ್ ಮಾಡಬೇಕು, ಒಂದು ಸ್ಟ್ಯಾಂಡ್ ಆಧಾರ ಸ್ತಂಭ, ಸೊ ಅದರ ಮೇಲ್ಗಡೆ ಏನ್ ಮಾಡಬೇಕು ಇಡಬೇಕು. ಇಟ್ಟ ನಂತರ ಏನಪ್ಪ ಅಂದ್ರ ಈ ಪ್ಲಾಸ್ಕ್ ನ ಕೆಳಭಾಗದಲ್ಲಿ ಈ ಏನು ಚಪ್ಪಟೆ ತಳ ಆಗಿತ್ತಿಲ್ಲ ಇದರ ಕೆಳಭಾಗದಲ್ಲಿ ಒಂದು ಮೇಣದ ಬತ್ತಿಯನ್ನ ಅಥವಾ ಮಧ್ಯಸಾಲ ದೀಪವನ್ನ ಇಟ್ಟು ಉರಿಯನ್ನ ಹಚ್ಚಬೇಕು. ಮುಂದೆ ಈ ಪ್ಲಾಸ್ಕ್ ಅಲ್ಲಿ ಏನ್ ಮಾಡಬೇಕು, ಹೆಚ್ಚು ಕಡಿಮೆ ಮೂರನೇ ಎರಡು ಭಾಗದಷ್ಟು ಏನು ನೀರನ್ನ ತುಂಬಬೇಕು, ಮೂರನೆಯ ಎರಡು ಭಾಗದಷ್ಟು. ನಂತರ ಏನ್ ಮಾಡಬೇಕು, ಒಂದು ಬಾಯಪ್ಪನ್ನ ತಗೊಂಡು ಪೊಟ್ಯಾಸಿಯಂ ಪರ್ ಮ್ಯಾಗ್ನೆಟ್ ಅನ್ನುವಂತ ಇದು ಏನಾಗ್ತದೆ
ಪೂರ್ತಿಯಾಗಿ ತಾಗೋದಿಲ್ಲ ಅಂತಲ್ಲ, ಯಾಕಂದ್ರೆ ಇಲ್ಲಿ ಕೂಡ ಗಾಳಿ ಇರ್ತದೆ.
ಬೇರೆ ಕಡೆಯಿಂದ ಮತ್ತೆ ಗಾಳಿ ಬಂದು ತುಂಬ್ಕೋತಾ ಇರ್ತದೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಗಾಳಿಯಲ್ಲಿಯೂ ಕೂಡ ಸಂವಹನ ಕ್ರಿಯೆ ನಡೆಯುವಂತ ಅರ್ಥ ಆಯ್ತಾ. ಸೊ ಇದು ನಿಜವಾಗಿ ನೋಡಿದ್ರೆ ಎಲ್ಲಿ ನೋಡಬಹುದು ಈ ಕ್ರಿಯೆಯನ್ನ? ನೀರ್ ಕಾಸುವಾಗಂತೂ ಆ ಸಂವಹನ ಕ್ರಿಯೆ ನೋಡ್ಬೋದು. ಅರೆ ಗಾಳಿಯಲ್ಲಿಯೂ ಸಂವಹನ ಕ್ರಿಯೆ ಆಗ್ತೈತೆ ಅಂದ್ರ ಇದನ್ನ ನಾವು ಎಲ್ಲಿ ನೋಡಬಹುದು? ಎಲ್ಲಿ ನೋಡಬಹುದು ಅಂದ್ರ ಸಮುದ್ರದ ತೀರ ಪ್ರದೇಶಗಳಲ್ಲಿ. ಸೊ ಯಾವ ರೀತಿ ಅನ್ನೋದನ್ನ ನೋಡಿ, ಈ ಚಟುವಟಿಕೆ ಗೊತ್ತಾ ಇದ್ದಿಲ್ಲ, ಬಿಸಿಯಾದ ಗಾಳಿ ಮ್ಯಾಲೆ ಇರ್ತೈತಿ, ಮತ್ತೆ ಏನಾಗಿ ಅದರ ಜಾಗವನ್ನ ತಂಪಾದಂತಹ ಗಾಳಿ ತುಂಬಿಕೊಳ್ತದೆ. ಸೊ ಗಾಳಿಯಲ್ಲಿನ ಈ ಸಂವಹನ ಕ್ರಿಯೆಯನ್ನ ನಾವು ಸಮುದ್ರದ ತೀರದಲ್ಲಿ ಕಾಣಬಹುದು. ಸಮುದ್ರದ ತೀರ ಪ್ರದೇಶ, ತೀರ ಪ್ರದೇಶಗಳಲ್ಲಿ ಸಂವಹನ ಕ್ರಿಯೆಯನ್ನು ಕಾಣಬಹುದು ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ, ಅದರ ಬದಲಾಗಿ ನಾವು ಏನ್ ಮಾಡಬಹುದು, ಅದನ್ನ ಅನುಭವಿಸಬಹುದು. ಸೊ ಕಾಣಬಹುದು ಅಂತ ಮತ್ತೆ ನೋಡಬಹುದು ಅಂತ ಅನ್ಕೊಂಡಿದ್ದೀರಿ, ನೋಡೋದಲ್ಲ ಅನುಭವಿಸುವುದು. ಸೊ ಯಾವ ರೀತಿ ಅಂತ ಈ ಉದಾಹರಣೆ, ಸಮುದ್ರ ಪ್ರದೇಶದಲ್ಲಿ ಏನ್ ಮಾಡ ಈ ರೀತಿಯಾದಂತ ಒಂದು ಚಿತ್ರ ವಿದ್ಯಮಾನ ಅಲ್ಲಿ ಉಂಟಾಗ್ತಾ ಇರ್ತೈತಿ. ಯಾವ ರೀತಿ ಅಂತ ನೋಡಿ, ಇದು ಏನಪ್ಪ ಅಂದ್ರೆ ಸಮುದ್ರ ಅಂತ ತಿಳ್ಕೊ, ಇದೆಲ್ಲಾನು ಸಮುದ್ರ ತೆರೆಗಳು ಬರ್ತಿರ್ತಾವ. ಸೊ ಆ ಸಮುದ್ರದಲ್ಲಿ ಅದರ ಪಕ್ಕದಲ್ಲಿ ಸ್ವಲ್ಪ ದೂರ ಬಿಟ್ಟು ಅಲ್ಲಿ ಏನಿರ್ತಾವ ಮನೆಗಳು ಇರ್ತಾವ, ನೀರು ಮತ್ತು ಭೂಮಿಗೆ ನಾವು ಹೋಲಿಸಿದ್ರ ಭೂಮಿನೇ ಹೆಚ್ಚು ಕಾಯುವಂತ
ಬರ್ತದೆ. ಈ ಭೂಮಿ ಕಾಲು ಭೂಮಿಯಲ್ಲಿ ಮೇಲ್ಗಡೆ ಇರುವಂತಹ ಗಾಳಿ ಬಿಸಿಯಾಗಿ ಮ್ಯಾಗ ಹೋಗ್ತಾ ಇದ್ವಿ, ಆ ಖಾಲಿ ಆಗಿರುವಂತಹ ಸ್ಥಳವನ್ನ ಈ ಸಮುದ್ರದ ಮೇಲ್ಗಡೆ ಇರುವಂತಹ ಗಾಳಿ ಬಂದು ತುಂಬಿತ್ತು. ಸೊ ಅಂದ್ರೆ ಇಲ್ಲಿ ನೋಡಿ, ಈ ಸಮುದ್ರದ ನೀರು ತುಂಬಾನೇ ನಿಧಾನವಾಗಿ ಕಾಯುವಂತ ಪ್ರಕ್ರಿಯೆ. ಈ ಸಮುದ್ರ ನೀರು ಸೂರ್ಯನ ಶಾಖಕ್ಕ ಬೇಗನೆ ಕಾಯೋದಿಲ್ಲ, ತುಂಬಾ ನಿಧಾನವಾಗಿ ಕಾಯ್ತಾ ಇದೆ. ಸೊ ನಿಧಾನವಾಗಿ ಕಾಯ್ತಾ ಇದೆ ಅಂದ್ರ ಇಲ್ಲಿ ನೀರಿರುವಂತಹ ಸೊ ಕಾದದ್ದು ಕೂಡ ಏನಾಗ್ತಾ ಇರ್ತದೆ, ನೀರಾವಿ ಆಗಿ ಬದಲಾಗ್ತಾ ಇರ್ತೈತಿ. ನೀರಾವಿ ಬಿಸಿ ಆಗಿರ್ತೈತೆ, ತಂಪಿರ್ತಾ ಇತ್ತು. ಇರುವಂತಹ ವಾತಾವರಣ ನೀರಿನಲ್ಲಿ ತಂಪಾದಂತ ವಾತಾವರಣ ಇರ್ತೈತಿ. ಈ ತಂಪವಾದ ವಾತಾವರಣ ಭೂಮಿಯ ಕಡೆಗೆ ಇತ್ತು ಅಂದ್ರೆ ಭೂಮಿ ಅಂದ್ರ ಬೇರೆ ತಿಳ್ಕೊಬೇಡಿ, ಭೂಪ್ರದೇಶ, ಭೂಪ್ರದೇಶಕ್ಕೆ ಏನ್ ಪಾತ್ರ ನುಗ್ಗುತ್ತೆ. ಸೊ ಅಂದಾಗ ಈ ತಂಪಾದಂತ ಗಾಳಿ ಇಲ್ಲಿ ಬರ್ತಾನೆ, ಇಲ್ಲಿರುವಂತ ಎಲ್ಲಾ ಜನರಿಗೂ ಏನಾಗ್ತೈತಿ, ತಂಪಾದ ಅನುಭವ ಆಗ್ತೈತಿ. ಹೌದು, ಸೊ ಈ ರೀತಿ ಸಮುದ್ರದ ಕಡೆಯಿಂದ ಭೂಪ್ರದೇಶದೆಡೆಗೆ ಗಾಳಿ ನುಗ್ಗುವುದನ್ನ ಏನ್ ಪಾತ್ರ ಕಡಲ್ ಗಾಳಿ ಅಂತ ಕರೀತಾರೆ. ಕಡಲ್ ಗಾಳಿ ಅಂದ್ರೆ ಸಮುದ್ರ ತೀರದಿಂದ ಭೂಪ್ರದೇಶದೆಡೆಗೆ ನುಗ್ಗುವ ಗಾಳಿಯನ್ನ ಕಡಲ್ ಗಾಳಿ ಅಂತ ಹೇಳ. ಕಡಲ್ ಅಂದ್ರೆ ಏನು, ಸಮುದ್ರದ ತೀರ ಅಂತ ಹೇಳ್ತೀವಿ. ಇಲ್ಲಿಂದ ಗಾಳಿ ಬರಾಕತ್ತಿ ಭೂಮಿ ಕಡೆ, ಹಾಗಾಗಿ ಈ ಗಾಳಿಗೆ ನಾವು ಕಡಲ್ ಗಾಳಿ ಅಂತ ಹೇಳಿ ಕರೆಯುವಂಥದ್ದು. ಇದು ಹಗಲಿನ ಸಮಯದಲ್ಲಿ ಆಗ್ತಾ ಇರುವಂತಹದ್ದು. ಸೊ ಇಲ್ಲಿ ತಂಪಾದಂತಹ ಗಾಳಿ ಬರ್ತೈತಿ ಅನ್ನೋದಕ್ಕೋಸ್ಕರ, ಸೊ ಏನಾಯ್ತು, ಇಲ್ಲಿಂದ ತಂಪು ಗಾಳಿ ಬರ್ತಾ ಇದೆ. ಈ ತಂಪು ಗಾಳಿ ಹಿಂಗೆ ಬರಾಗುತ್ತಂದ್ರ ಈ ಕಿಟಕಿಗಳ ಮೂಲಕ ಈ ಮನೆಯಲ್ಲಿರುವವರೆಗೂ ತಲುಪಬಹುದು. ಸೊ ಈ ತಂಪಾದಂತ ಗಾಳಿಯನ್ನ ಪಡೆಯುವುದಕ್ಕೋಸ್ಕರ ಈ ಕಟ್ಟುವಂತಹ ಮನೆಗಳೆಲ್ಲವೂ ಸಮುದ್ರದ ಕಡೆ ಕಿಟಕಿಗಳನ್ನ ಬಿಟ್ಟಿರ್ತವೆ. ಯಾಕಂತ ಗೊತ್ತಾಯ್ತು, ಹೌದು, ಸಮುದ್ರದಿಂದ ಬೀಸುವ ಗಾಳಿಯನ್ನ ಕಡಲ್ ಗಾಳಿ ಎನ್ನುವರು. ಕಡಲ್ ಗಾಳಿನ ಯಾಕತ್ತೀವಿ, ಯಾಕಂದ್ರ ಈ ಗಾಳಿ ಏನಾಗ್ತಾ ಇದೆ, ಕಡಲಿನಿಂದ ಬರ್ತಾ ಇದೆ. ಸಮುದ್ರಕ್ಕೆ ಏನಂತ ನಾವು ಕಡಲು ಅಂತ ಕರಿಬಹುದು. ಹಾಗಾಗಿ ಕಡಲಿನಿಂದ ಬರುವಂತಹ ಗಾಳಿಯನ್ನ ಕಡಲ್ ಗಾಳಿ ಅಂತ ಕರಿತೀವಿ. ಇದು ಹಗಲಿನ ಸಂದರ್ಭದಲ್ಲಿ ಉಂಟಾಗುವಂತಹ ಕ್ರಿಯೆ. ಹೌದಿಲ್ಲ, ಇದು ಸಂವಹನ ಕ್ರಿಯೆ ಹೌದಾ ಇಲ್ಲ? ವಿಷಯಾಗಿ ನೆನಪಾಯ್ತು, ತಂಪಾದಂತಹ ಗಾಳಿ ಬರುವಂತಹದ್ದು. ಹೌದು, ಸೊ ಇದು ಕಡಲ್ ಗಾಳಿ ಹಗಲಿನ ಸಮಯದಲ್ಲಿ. ಅದೇ ರಾತ್ರಿಯ ವೇಳೆ ಯಾವ ರೀತಿ ಆಗ್ತಾ ಇರ್ತೈತಿ? ಸೊ ರಾತ್ರಿ ಸೂರ್ಯ ಇರ್ತಾನು ಇರೋದಿಲ್ಲ. ಸೊ ಹಾಗಾಗಿ ರಾತ್ರಿಯ ವೇಳೆ ಏನು ಸೂರ್ಯನ ಶಾಖ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ತೈತಿ, ರಾತ್ರಿಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೂರ್ಯ ಇರೋದಿಲ್ಲ, ಆಗೇನಾಗ್ತೈತಿ ಅನ್ನೋದನ್ನ ನೋಡೋಣ. ರಾತ್ರಿ ಏನಾಗಿರ್ತೈತಿ, ತಂಪಾಗಿರ್ತೈತಿ. ರಾತ್ರಿ ಆಗುವಂತಹ ವಿಚಾರ, ರಾತ್ರಿ ಏನಾಗಿರ್ತೈತಿ, ತಂಪಾಗ್ತಾ ಇರ್ತೈತಿ. ಸೊ ತಂಪಾಗುವಾಗ ಭೂಮಿ ಮತ್ತೆ ಏನು ನೀರಿಗಿಂತಲೂ ಭೂಪ್ರದೇಶ, ಭೂಮಿ ಅಥವಾ ಭೂಪ್ರದೇಶ ಅಂತ ಬರ್ತದೆ. ಭೂಮಿಯನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಭೂಮಿಯನ್ನ ಭೂಪ್ರದೇಶ, ಭೂಪ್ರದೇಶ ನೀರಿಗಿಂತಲೂ ಭೂಪ್ರದೇಶ ಏನ್ಪಾದ ಮತ್ತೆ ಹೆಚ್ಚು ಅಂದ್ರೆ ಬೇಗನೆ ಬೇಗನೆ ತಂಪಾಗುತ್ತವೆ. ಹಗಲಿನ ಸಮಯ ಏನಾಗಿತ್ತು, ನೀರಿಗಿಂತ ಭೂಪ್ರದೇಶ ಹೆಚ್ಚು ಬಿಸಿ, ಮೀನ್ಸ್ ಬೇಗನೆ ಬಿಸಿಯಾಗ್ಬಿಟ್ಟು, ಅದಕ್ಕಾಗಿ ಇಲ್ಲಿರುವಂತಹ ಗಾಳಿ ಬಿಸಿಯಾಗಿ ಮ್ಯಾಗ ಹೋಗಿತ್ತು. ಅದೇ ರಾತ್ರಿಯ ವೇಳೆ ಮತ್ತೆ ಏನ್ಕೊಂಡ್ರೆ ಭೂಮಿ ಭೂಪ್ರದೇಶ ನೀರಿಗಿಂತ ಬೇಗನೆ ತಂಪಾಗಿತ್ತು. ಅಂದ್ರೆ ನೀರು ಬಿಸಿಯಾಗುವುದಾಗಿ ತಂಪಾಗುವುದಾಗಿ ಎರಡು ನಿಧಾನವಾದ ಕ್ರಿಯೆಯನ್ನ ಒಳಗೊಂಡಿರುವಂತಹದ್ದು. ಇದು ನಿಧಾನವಾಗಿದೆ, ನೀರು
ತಂಪಾಗಿರುತ್ತೆ. ಸೊ ಈಗ ಇದು ಬೇಗನೆ ತಂಪಾಗಿಬಿಡ್ತು ಅಂದ್ರೆ ಇಲ್ಲಿರುವಂತ ಗಾಳಿ ಕೂಡ ಏನಾಯ್ತು ತಂಪಾಗಿಬಿಡ್ತೈತಿ. ಆದ್ರ ಈ ಸಮುದ್ರದಲ್ಲಿ ಇದು ನಿಧಾನವಾಗಿ ತಂಪಾಗ್ತಾ ಇದೆ ಅಂದ್ರೆ ಇಲ್ಲಿ ಏನಾಗಿರ್ತೈತಿ ಬಿಸಿ ಗಾಳಿ ಇರ್ತೈತಿ. ಹೌದು, ಸೊ ಈ ಬಿಸಿ ಗಾಳಿ ಇರೋದ್ರಿಂದ ಇದು ಏನಾಗ್ತೈತಿ ಮೇಲೆ ಏರಾಗ್ತದೆ. ಸೊ ಇದು ಮೇಲೆ ಇರ್ತಂದ್ರೆ ಇಲ್ಲಿ ಏನಾಗ್ಬಿಡ್ತೈತಿ ಜಲ ಖಾಲಿ ಆಗ್ಬಿಡ್ತೈತಿ. ಸೊ ಈ ಸ್ಥಳವನ್ನ ಈ ಭೂಮಿಯಲ್ಲಿರುವಂತಹ ಗಾಳಿ ಭೂಪ್ರದೇಶದ ಮೇಲಿರುವಂತಹ ಗಾಳಿ ಅದನ್ನ ಏನಪ್ಪಾ ಅಂದ್ರೆ ಈ ಸಮುದ್ರದ ಮೇಲೆ ಬಂದ್ಬಿಡ್ತೈತಿ. ಆಗಲ್ಲ ಇದು ಬಿಸಿಯಾಗಿರ್ತೈತಿ ಯಾಕಂದ್ರೆ ನಿಧಾನವಾಗಿ ಆರಾದೈತಿ ಅಂದ್ರೆ ಅಲ್ಲೇನಾಗ್ತಿರ್ತದೆ ಬಿಸಿ ಇದ್ದೇ ಇರ್ತೈತಿ. ಸೊ ಈ ಬಿಸಿಯಾದಂತಹ ಗಾಳಿ ಮೇಲೆ ಹೋದಂತೆ ಇಲ್ಲಿರುವಂತಹ ಗಾಳಿ ಇರುವಂತಹ ಪ್ರದೇಶ ಉಲ್ಲಾಗಿರ್ತದೆ. ಈ ಪ್ರದೇಶವನ್ನ ಆಕ್ರಮಿಸಿಕೊಳ್ಳಾಕ ಭೂಮಿಯಿಂದ ಏನಪ್ಪ ಅಂದ್ರೆ ಗಾಳಿ ಸಮುದ್ರಕ್ಕ ಬರ್ತೈತಿ. ಸೊ ಇದನ್ನ ನಾವೇನಪ್ಪ ಅಂದ್ರೆ ನೆಲಗಾಳಿ ಅಂತ ಕರೆಯುವಂತ. ಯಾಕಂದ್ರೆ ಏನಾಗ್ತಾ ಇದೆ ನೆಲದಿಂದ ಬರತೈತಿ, ಹಾಗಾಗಿ ಇದನ್ನ ನೆಲಗಾಳಿ ಅಂತ ಹೇಳಿ ನಾವ ಕರೆಯುವಂತದ್ದು. ಭೂಮಿಯ ಮೇಲಿನ ತಂಗಾಳಿ ಭೂಮಿಯ ಮೇಲಿರುವಂತಹ ತಂಗಾಳಿ ಏನು ಸಮುದ್ರದ ಕಡೆಗೆ ಚಲಿಸುವುದು ಸಮುದ್ರದ ಕಡೆ ಚಲಿಸುವುದು ಚಲಿಸುವುದನ್ನು ಏನಂತೀವಿ ನಾವು ನೆಲಗಾಳಿ ಅಂತ ಕರಿತೀವಿ. ನೆಲ ಗಾಳಿ ಇದು ಕಡಲ್ ಗಾಳಿ ಗೊತ್ತಾಯ್ತು. ಸೊ ಇದು ಏನಪ್ಪ ಅಂದ್ರೆ ನೀವು ಚಿತ್ರದ ಮೂಲಕ ನೋಡ್ತೀನಿ ಅಂದಾಗ ಸೊ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಸೊ ನೋಡಿ ಅಲ್ಲಿ ರಾತ್ರಿ ಮತ್ತು ಹಗಲಿನ ಸಂದರ್ಭದಲ್ಲಿ ತೋರಿಸ್ತಾ ಇರುವಂತಹದ್ದು. ಸೊ ಕೆಂಪು ಮಾರ್ಕಿನಲ್ಲಿ ಏನಪ್ಪ ಅಂದ್ರೆ ಸೊ ನೋಡಿ ಕೆಂಪು ಮಾರ್ಕ್ನಲ್ಲಿ ಏನ್ ತೋರಿಸ್ತಾ ಇದೆ ಬಿಸಿಯಾದಂತಹ ಗಾಳಿಯನ್ನ ತೋರಿಸ್ತಾ ಇದೆ. ಸೊ ನೋಡಿ ಭೂಮಿಯಲ್ಲಿ ಬಿಸಿ ಗಾಳಿ ಆಯ್ತು. ಸೊ ಅದು ಏನಾಗ್ತಾ ಇದೆ ಭೂಮಿಯಿಂದ ಹೋಗ್ತಾ ಇದೆ. ಅದೇ ಸಮುದ್ರದಲ್ಲಿರುವಂತಹ ತಂಪು ಗಾಳಿ ಭೂಮಿಯ ಕಡೆ ಬರ್ತಾ ಇದೆ. ಸೊ ಈ ಭೂಮಿಯ ಕಡೆ ಬರುವುದನ್ನ ನಾವೇನಪ್ಪ ಅಂದ್ರ ಕಡಲ್ ಗಾಳಿ ಅಂತ ಹೇಳ್ತೀವಿ. ಅದು ಯಾವಾಗ ಹಗಲಿನ ಸಂದರ್ಭದಲ್ಲಿ. ಸೊ ಅದೇ ರಾತ್ರಿಯ ವೇಳೆ ಏನಾಗ್ತಾ ಇರ್ತೈತಿ ನೀರು ಬಿಸಿ ಆಗ್ತಾ ಇರ್ತೈತಿ ಅಂತ ಹೇಳಿತ್ತು. ಸೊ ಹಾಗಾಗಿ ಇಲ್ಲಿರುವಂತಹದ್ದು ಕೆಂಪು ಬಣ್ಣದಲ್ಲಿ ತೋರಿಸಿದಾರೆ ನೋಡಿ ಅದು ಬಿಸಿ ಗಾಳಿ. ಆ ಬಿಸಿ ಗಾಳಿ ಏನಾಗ್ತಾ ಇದೆ ಮೇಲೆ ಹೋದಂತೆ ಅಲ್ಲಿ ಭೂಮಿಯ ಮೇಲೆ ಭೂಪ್ರದೇಶದಲ್ಲಿರುವ ಗಾಳಿ ಆ ಸಮುದ್ರಕ್ಕೆ ಏನಪ್ಪ ಅಂದ್ರೆ ಹೊರಡ್ತಾ ಇರುವಂತದ್ದು. ಸೊ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ಸೊ ಇದು ನೆಲಗಾಳಿ ಗೊತ್ತಾಯ್ತಾ. ಸೊ ಈ ರೀತಿಯಾದಂತಹ ವಿದ್ಯಮಾನಗಳು ಏನಪ್ಪ ಅಂದ್ರೆ ಕಡಲು ಪ್ರದೇಶಗಳಲ್ಲಿ ಉಂಟಾಗ್ತಾ ಇದೆ. ಇದು ಇವತ್ತಿನ ಪಾಠ. ಸೊ ಇದರ ಮುಂದಿನ ಭಾಗವನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ.